ನಮಸ್ತೆ ವೀಕ್ಷಕರೇ. ಟಿ20 ವಿಶ್ವಕಪ್ನ ಎರಡನೇ ಪಂದ್ಯದಲ್ಲೂ ಭಾರತ ಸೋತಿದೆ. ಈ ಸೋಲಿನ ಬಳಿಕ ಮಾತನಾಡಿರುವ ಟೀಂ ಇಂಡಿಯಾದ ಮೆಂಟರ್ ಮಹೇಂದ್ರ ಸಿಂಗ್ ಧೋನಿ ಮುಂದಿನ ಪಂದ್ಯಗಳ ಮೂಲಕ ಭಾರತ ತಂಡ ಕಮ್ಬ್ಯಾಕ್ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ನ್ಯೂಜಿಲೆಂಡ್ ವಿರುದ್ಧ ನಾವು ಗೆದ್ದಿದ್ದರೆ ಈಸಿಯಾಗಿ ಸೆಮಿಫೈನಲ್ಗೆ ಏರಬಹುದಿತ್ತು. ಆದರೆ ದುಬೈ ಮೈದಾನದಲ್ಲಿ ಟಾಸ್ ಪ್ರಮುಖ ಪಾತ್ರ ವಹಿಸುತ್ತದೆ, ಹೀಗಾಗಿ ನಾವು ಸೋಲಲೇಬೇಕಾಯಿತು ಎಂದು ಧೋನಿ ತಿಳಿಸಿದರು. ಇನ್ನು ದುಬೈ ಮೈದಾನದಲ್ಲಿ ಎರಡನೇ ಇನಿಂಗ್ಸ್ನಲ್ಲಿ ಬೌಲಿಂಗ್ ಮಾಡುವುದು ಈಸಿ ಅಲ್ಲ ಎಂದು ಧೋನಿ ಅಭಿಪ್ರಾಯಪಟ್ಟರು. ಹೀಗಾಗಿ ನಾವು ಬ್ಯಾಟಿಂಗ್ನಲ್ಲೇ ಎಚ್ಚರಿಕೆಯಾಗಿ ಆಡಬೇಕಿತ್ತು. ಎಚ್ಚರಿಕೆ ಆಟವಾಡದೆ ತಪ್ಪು ಮಾಡಿದೆವು. ನಾವು ದೊಡ್ಡ ಮೊತ್ತ ಟಾರ್ಗೆಟ್ ಮಾಡಿದವು, ಆದರೆ ಬ್ಯಾಟ್ಸ್ಮನ್ಗಳು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕೈ ಚೆಲ್ಲಿದ್ದು ಸ್ಕೋರ್ ಮೇಲೆ ಪರಿಣಾಮ ಬೀರಿತು. ಒಂದು ದೊಡ್ಡ ಇನಿಂಗ್ಸ್ ಮೂಡಿ ಬಂದಿದ್ದರೆ ನ್ಯೂಜಿಲೆಂಡ್ಗೆ ಸ್ಪರ್ಧಾತ್ಮಕ ಸವಾಲು ನೀಡುವ ಅವಕಾಶ ಇರುತ್ತಿತ್ತು. ಮೊದಲ ಎರಡು ಸೋಲುಗಳಿಂದ ನಾವು ಈಗ ಉತ್ತಮ ಪಾಠ ಕಲಿತಂತಾಗಿದೆ. ಹೀಗಾಗಿ ಮುಂದಿನ ಮೂರು ಪಂದ್ಯಗಳಲ್ಲಿ ಭರ್ಜರಿ ಜಯ ಸಾಧಿಸಲೇಬೇಕು. ಹಾಗಾಗಿ ಅದಕ್ಕಾಗಿ ರನ್ ರೇಟ್ ಲೆಕ್ಕಾಚಾರಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಿದೆ. ಆ ಮೂಲಕ ನಾವು ಸೆಮಿಫೈನಲ್ಗೆ ಇರುವ ಬಗ್ಗೆ ಯೋಚಿಸಬೇಕಿದೆ ಎಂದು ಧೋನಿ ತಿಳಿಸಿದರು. ನಿಮ್ಮ ಪ್ರಕಾರ ಭಾರತದ ಸೋಲಿಗೆ ಕಾರಣವೇನೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.